ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಾಯಲ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು ಈ ವಿಡಿಯೋನಲ್ಲಿ ಒಂದು ಅದ್ಭುತವಾದಂತಹ ಕೆಮ್ಮಿಗೆ ಔಷಧಿ ಮಾಡ್ಕೊಳ್ಳೋದನ್ನು ಹೇಳ್ತಾ ಇದ್ದೀನಿ. ಈ ಔಷಧಿನ ನಾವು ಮನೆಯಲ್ಲಿ ಎಳೆ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಮಾಡ್ಕೊಳ್ತೀವಿ. ಇದು ಕೆಮ್ಮಿಗೆ ತುಂಬ ಒಳ್ಳೆಯ ಔಷಧಿ, ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಉಪಯೋಗ ಆಗಲಿ ಅಂತನ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿ ವಿಷಯ ತಿಳ್ಕೊಂಡು ಆನಂತರ ಮನೆ ಔಷಧಿಯನ್ನು ಮಾಡಿಕೊಂಡ್ರೆ ಒಳ್ಳೆಯದು, ಇಲ್ಲ ಅಂತ ಹೇಳಿದರೆ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗ್ಬೋದು. ಅದಕ್ಕೋಸ್ಕರ ಪೂರ್ತಿ ವಿಷಯ ತಿಳ್ಕೊಂಡು ಆನಂತರ ಔಷಧಿಯನ್ನು ಮಾಡಿಕೊಳ್ಳಿ. ಈ ಹೋಮ್ ರೆಮಿಡಿಯಿಂದ ಕೋಲ್ಡ್ ಕಡಿಮೆ ಆಗುತ್ತೆ, ಮತ್ತು ಎಂಥದೇ ಕಫ್ ಇದ್ದರೂ ಸಹ ಅದು ನಿವಾರಣೆ ಆಗುತ್ತೆ. ತುಂಬ ಹಳೆ ಕೆಮ್ಮಿದ್ರೂ, ಮತ್ತು ಒಣ ಕೆಮ್ಮು ಅಂತ ಹೇಳ್ತಾರಲ್ಲ, ಅದಿದ್ರೂ ಸಹ ಲಂಗ್ಸಿಂದ ಆ ಒಂದು ಕಫಾನ ತೆಗೆದಾಕತ್ತೆ. ಒಂದೇ ದಿನದಲ್ಲಿ ನಿಮಗೆ ತುಂಬ ಕ್ಯೂರ್ ಅಂತ ಅನಿಸುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈಗ ಹೇಗೆ ಮಾಡೋದು ಅಂತ ನೋಡೋಣ, ಬನ್ನಿ. ನೋಡಿ, ಇಲ್ಲಿ ನಾನು ಹಿಪ್ಪಲಿಯನ್ನು ತೊಗೊಂಡಿದ್ದೀವಿ. ಈ ಹಿಪ್ಪಲಿ ಅನ್ನೋದು ನಿಮಗೆ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುತ್ತೆ, ಅಲ್ಲಿ ಹೋಗ್ಬಿಟ್ಟು ನೀವು ಕೇಳಿದರೆ ಹಿಪ್ಪಲಿನ ಕೊಡ್ತಾರೆ. ಅಲ್ಲಿ ಚೆನ್ನಾಗಿರೋದನ್ನು ನೋಡಿ ತೊಗೊಂಡು ಬರಬೇಕಾಗತ್ತೆ. ಒಂದೊಂದು ಸಾರಿ ಮುಗ್ಲಿಡ್ದಿರತ್ತೆ, ಅದನ್ನು ತೊಗೊಳ್ಬೇಡಿ. ಮತ್ತು ಇಲ್ಲಿ ಒಂದು ಟೀ ಸ್ಟ್ರೈನರ್ನ ತೊಗೊಂಡಿದ್ದೀನಿ. ನೀವು ಮನೆಯಲ್ಲಿ ನಾರ್ಮಲ್ ಚಿಕ್ಕ ಟೀ ಸ್ಟ್ರೈನರ್ ಇರುತ್ತಲ್ವ, ಅದನ್ನು ಬೇಕಾದ್ರೂ ತೊಗೊಳ್ಬೋದು. ನಾನಿಲ್ಲಿ ದೊಡ್ಡದು ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಜೇನುತುಪ್ಪ ಬೇಕಾಗತ್ತೆ, ಒಂದು ಶುದ್ಧವಾಗಿರುವಂತಹ ಜೇನುತುಪ್ಪವನ್ನು ತೊಗೊಳ್ಳಿ. ಇಲ್ಲಿ ನಾನು ಡಾಬರ್ ಹನಿ ಜೇನುತುಪ್ಪವನ್ನು ತೊಗೊಂಡಿದ್ದೀನಿ. ಈಗ ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಮೊದಲು ಗ್ಯಾಸ್ ಸ್ಟವನ್ನು ಆನ್ ಮಾಡಿಕೊಂಡು ನಾವಿಲ್ಲಿ ಡೈರೆಕ್ಟ್ ಫ್ಲೇಮ್ನಲ್ಲಿ ಹಿಪ್ಪಲಿಯನ್ನು ಉರಿಬೇಕಾಗತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಟೀ ಸ್ಟ್ರೈನರನ್ನು ಇಟ್ಕೊಂಡು ಉರಿತಾ ಇದ್ದೀವಿ. ಈಗ ನೋಡಿ, ನಾವು ಹಿಪ್ಪಲಿಯನ್ನು ಟೀ ಸ್ಟ್ರೈನರಲ್ಲಿ ಹಾಕ್ಕೊಂಡು ಈ ಥರ ನಿಧಾನವಾಗಿ ಉರ್ಕೊಳ್ಬೇಕಾಗತ್ತೆ ಡೈರೆಕ್ಟ್ ಫ್ಲೇಮ್ನಲ್ಲಿ. ಇದು ತುಂಬ ಬೇಗ ಕರಕಲಾಗ್ಬಿಡುತ್ತೆ, ಅದಕ್ಕೋಸ್ಕರ ತುಂಬ ಹೊತ್ತು ಇದನ್ನು ಮಾಡಬಾರ್ದು. ನೋಡಿಕೊಂಡು ಒಂದು ನಿಮಿಷದೊಳಗಡೆ ಅದು ಸ್ವಲ್ಪ ಕಪ್ಪಾಗಬೇಕು. ಆ ಒಂದು ಕಪ್ಪಾಗಿದೆ ಅಂತ ತಕ್ಷಣ ನೀವು ಅದನ್ನು ತೊಗೊಳ್ಬೇಕಾಗತ್ತೆ ಹೊರಗಡೆಗೆ. ಈಗ ನೋಡಿ, ಈ ಥರ ಸ್ಪೂನ್ನಲ್ಲಿ ಅದನ್ನು ಕೈಯಾಡಿಸ್ತಾ ಇರಬೇಕಾಗತ್ತೆ. ನೋಡಿ, ಈ ರೀತಿ ಹಿಪ್ಪಲಿಯನ್ನು ಉರಿಯೋವಾಗ ಹಸಿ ಹಸಿಯಾಗಿ ತೊಗೊಳ್ಬೇಡಿ. ಅಕಸ್ಮಾತ್ ಸ್ವಲ್ಪ ಸೀದೋಗಿದೆ ಅಂತಂದರೂ ಪರವಾಗಿಲ್ಲ, ಆದರೆ ಹಸಿದನ್ನು ಹೊರಗಡೆ ತೊಗೊಳ್ಬಾರ್ದು. ನೀವು ನೋಡ್ಬೋದಲ್ವ, ಇಲ್ಲಿ ಕಲರ್ ಚೇಂಜ್ ಆಗ್ತಾ ಇದೆ, ಮತ್ತು ಸ್ವಲ್ಪ ಹಸಿ ಹಸಿ ಇರೋದು ಗೊತ್ತಾಗ್ತಾ ಇದೆ. ಹೀಗೆ ಪೂರ್ತಿಯಾಗಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇಟ್ಕೊಂಡಿದ್ದು ಆಮೇಲೆ ಹೊರಗಡೆ ತೊಗೊಳ್ಬೇಕಾಗತ್ತೆ. ನೋಡಿ, ಇಷ್ಟು ಪ್ರಮಾಣದಲ್ಲಿ ಆಗಿರಬೇಕು. ಆಗ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಅದು ಸ್ವಲ್ಪ ಹೊತ್ತು ಆರಕ್ಕೆ ಬಿಡಿ. ಒಂದು ಸ್ವಲ್ಪ ಬಿಸಿ ಇರುತ್ತೆ. ಈಗ ನೀವು ಕೈಯಲ್ಲಿ ಬೇಕಾದರೂ ಪುಡಿ ಮಾಡ್ಕೊಳ್ಬೋದು, ಇಲ್ಲ ಅಂತ ಹೇಳಿದರೆ ಈ ಕುಟಾಣಿ ಇರುತ್ತಲ್ವ, ಆ ಕುಟಾಣಿನಲ್ಲಿ ಬೇಕಾದರೂ ಪುಡಿ ಮಾಡ್ಕೊಳ್ಬೋದು. ನಾನಿಲ್ಲಿ ಈ ವಿಡಿಯೋನಲ್ಲಿ ತೋರಿಸೋದಕ್ಕೋಸ್ಕರ ಒಂದು 5-6 ಇಪ್ಪಲಿಯನ್ನು ತೊಗೊಂಡಿದ್ದೀನಿ. ಆದರೆ ಇಷ್ಟು ಇಪ್ಪಲಿಯನ್ನು ಒಬ್ಬರೇ ತೊಗೊಳ್ಬಾರ್ದು, ಇಲ್ಲಿ ದೊಡ್ಡವ್ರಿಗಾದರೆ ಒಂದು ಇಪ್ಪಲಿ ಬೇಕಾಗತ್ತೆ. ಅಕಸ್ಮಾತ್ ಚಿಕ್ಕ ಮಕ್ಕಳಿಗೆ ಇಲ್ಲ ಎಳೆ ಮಕ್ಕಳಿಗೆ ಏನಾದರೂ ಕೊಡ್ತಾ ಇದ್ದೀರಾ ಅಂತ ಹೇಳಿದರೆ ಒಂದು 1/2 ಇಪ್ಪಲಿ ಆದರೆ ಸಾಕಾಗತ್ತೆ. ನೋಡಿಕೊಂಡು ಅದರ ಪ್ರಮಾಣವನ್ನು ಕೊಡಬೇಕಾಗತ್ತೆ. ನೋಡಿ, ಈ ರೀತಿ ಕೈಯಲ್ಲೇ ಪ್ರೆಸ್ ಮಾಡಿದರೆ ಸಾಕು, ಇದು ಪುಡಿ ಪುಡಿಯಾಗಿ ಆಗತ್ತೆ. ನೋಡಿ, ಈ ರೀತಿ ಇಪ್ಪಲಿ ಎಲ್ಲ ಪುಡಿ ಆದಮೇಲೆ ಸ್ವಲ್ಪ ಜೇನುತುಪ್ಪವನ್ನು ತೊಗೊಂಡು, ಒಂದು 1/2 ಸ್ಪೂನಷ್ಟು ಜೇನುತುಪ್ಪವನ್ನು ತೊಗೊಂಡು ಒಂದು ಇಪ್ಪಲಿಗೆ ನೀವು ಬಳಸ್ಕೊಳ್ಬೋದು. ಈ ರೀತಿ ಜೇನುತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಮಿಕ್ಸ್ ಮಾಡಿಕೊಂಡಿರುವಂತಹ ಜೇನುತುಪ್ಪದ ಮಿಶ್ರಣವನ್ನು ನಾಲ್ಗೆ ಮೇಲೆ ನೆಕ್ಕಿಸ್ಬೇಕಾಗತ್ತೆ, ಮಕ್ಕಳಿಗಾಗಲಿ ಅಥವಾ ದೊಡ್ಡವ್ರಿಗಾಗಲಿ. ಇನ್ನು ಈ ಜೇನುತುಪ್ಪ ಮತ್ತು ಇಪ್ಪಲಿ ಮಿಶ್ರಣವನ್ನು ಯಾರೆಲ್ಲ ತೊಗೊಳ್ಬೋದು ಅಂತ ಹೇಳಿದರೆ, 6 ತಿಂಗಳ ಮೇಲ್ಪಟ್ಟಂತಹ ಎಳೆ ಮಕ್ಕಳಿಂದ ಹಿಡಿದು ವಯಸ್ಸಾದಂತಹ ವೃದ್ಧರ ತನಕ ಎಲ್ಲರೂ ತೊಗೊಳ್ಬೋದು. ಇನ್ನು ಎಷ್ಟು ಪ್ರಮಾಣದಲ್ಲಿ ತೊಗೊಳ್ಬೇಕಂತ ಹೇಳಿದರೆ, 1 ಡ್ರಾಪ್ ಚಿಕ್ಕ ಮಕ್ಕಳಿಗೆ ಕೊಟ್ಟರೆ ಸಾಕಾಗತ್ತೆ. ಇನ್ನು ದೊಡ್ಡವ್ರಿಗಾದರೆ 2-3 ಡ್ರಾಪ್ ಅಷ್ಟು ಕೊಡಬೇಕಾಗತ್ತೆ. ಈಗ ನೋಡಿ, ಈ ರೀತಿ ನಿಧಾನವಾಗಿ ಮಿಶ್ರಣ ಮಾಡಿಕೊಂಡು ಆ ಒಂದು ಪೇಸ್ಟ್ ಏನು ಬಂದಿರುತ್ತೆ ಅದನ್ನು ನಾಲ್ಗೆ ಮೇಲೆ ನೆಕ್ಸಿದ್ರೆ ಎಂಥದ್ದೇ ಕೆಮ್ಮಿದ್ರೂ, ಹಳೆ ಕೆಮ್ಮಿದ್ರೂ ಸಹ ಒಂದೇ ದಿನದಲ್ಲಿ ಆ ಕಫ ಎಲ್ಲ ಕರಗೋದು ಗೊತ್ತಾಗುತ್ತೆ, ಮತ್ತು ಸಂಪೂರ್ಣವಾಗಿ ಕೆಮ್ಮು ವಾಸಿಯಾಗುತ್ತೆ. ಈ ಒಂದು ಹೋಮ್ ರೆಮಿಡಿಯನ್ನು ನಮ್ಮ ತಂದೆ ತಾಯಿ ಮತ್ತು ಅಜ್ಜಿ ತಾತಂದರು ಇವರೆಲ್ಲನೂ ಬಳಸ್ತಾ ಇದ್ರು, ಅದನ್ನೇ ನಾವು ಸಹ ಪಾಲಿಸ್ತಾ ಬಂದಿದ್ದೀವಿ. ನಿಮಗೇನಾದರೂ ಕೆಮ್ಮಿದೆ ಅಂತ ಹೇಳಿದರೆ ಇದನ್ನು ಟ್ರೈ ಮಾಡಿ ನೋಡಿ. ತುಂಬ ಸಿವಿಯರ್ ಆಗಿದೆ ಅಂತ ಹೇಳಿದರೆ ದಯವಿಟ್ಟು ಡಾಕ್ಟರ್ ಅಡ್ವೈಸನ್ನು ತೊಗೊಂಡು ಆನಂತರ ಅವರು ಹೇಳೋ ರೀತಿಯಲ್ಲಿ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ತೋರಿಸಿರುವಂತಹ ಹೋಮ್ ರೆಮಿಡಿ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಇನ್ನು ಇದೇ ರೀತಿಯ ಒಳ್ಳೆ ಹೆಲ್ತ್ ಟಿಪ್ಸ್ ಇರುವಂತಹ ವಿಡಿಯೋಗಳು ನೀವು ನೋಡಬೇಕಂತ ಹೇಳಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಥ್ಯಾಂಕ್ ಯು ಫ್ರೆಂಡ್ಸ್.